ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ಇಂದು ತಹಸೀಲ್ ಕಾರ್ಯಾಲಯದಲ್ಲಿ ಇಂದು ಕಲ್ಯಾಣ ಕರ್ನಾಟಕ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಆಚರಣೆ ಉದ್ದೇಶಿಸಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಅನಿಲ್ ಕುಮಾರ್ ರಾಠೋಡ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕಿನಲ್ಲಿ SLCಯಲ್ಲಿ ಉತ್ತಮ ಅಂಕ, ಕನ್ನಡದಲ್ಲಿ ಉತ್ತಮ ಅಂಕ ಪಡೆದ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರಾದ ರೇಣುಕಾ ಅಶೋಕ್ ಚವ್ಹಾಣ್ ಮತ್ತು ಗ್ರೇಡ್ 2 ತಹಸೀಲ್ದಾರಾದ ಮಾಣಿಕರಾವ್ ದತ್ತರ್ಗಿ ಮತ್ತು BO ಆದ ಲಿಂಗಪ್ಪ ಸಿಂಪಿ ಮತ್ತು ಮಲ್ಲಿಕಾರ್ಜುನ್ ಮತ್ತು ಅನೇಕ ತಾಲೂಕಾ ಅಧಿಕಾರಿಗಳು ಮತ್ತು ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಮತ್ತು ಅನೇಕ ಮುಖಂಡರು, ವಿವಿಧ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ನಮಗೆಲ್ಲರಿಗೂ ಇಂದಿನ ಕಲ್ಯಾಣ ಕರ್ನಾಟಕ ಉತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಮಗೆಲ್ಲ ಗೊತ್ತಿದೆ, ಹಿಂದೆ ನಾವು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ ಇದನ್ನು ಕರಿತಿದ್ದೀವಿ. ಇದೇ ಮೊದಲನೇ ಸಲ ನಾವು ಕಲ್ಯಾಣ ಕರ್ನಾಟಕ ಅಂತ ಈ ಒಂದು ವ್ಯಾಖ್ಯಾನದೊಂದಿಗೆ ಈ ವರ್ಷ ಮೊದಲನೇ ಸಲ ನಾವು ಕಲ್ಯಾಣ ಕರ್ನಾಟಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಂದಿನ ಈ ಒಂದು ದಿನದ ವಿಶೇಷತೆ ನಮಗೆಲ್ಲ ಗೊತ್ತಿದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 15th August 1947. ಬಟ್ ಈ ಭಾಗಕ್ಕೆ, ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ನಮಗೆಲ್ಲ ಹಿಂದಿನ ಒಂದು ನಿಜಾಮರ ಆಳ್ವಿಕೆಯಿಂದ ನಮ್ಮ ಈ ಭಾಗ ಮುಕ್ತಿಯಾಗಲಿಕ್ಕೆ September 17th ಈ ದಿನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇಂದು ಒಂದು ಈ ಭಾಗಕ್ಕೆ ವಿಶೇಷ ದಿನ ಅಂತ ನಾವು ಹೇಳಬಹುದು. ಇವತ್ತು ನಾವು ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತಾ ಇದ್ದೀವಿ, ಇದಕ್ಕೆ ಮುಖ್ಯ ಒಂದು ಕಾರಣ ಮತ್ತು ಈ ದಿನದ ವಿಶೇಷತೆ ಅಂದರೆ, ನಾವು ಹಿಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಶಿಕ್ಷಣ ಮಟ್ಟದಲ್ಲಾಗಲಿ ಜೀವನ ಮಟ್ಟದಲ್ಲಾಗಲಿ ಹೇಗೆ ನಮ್ಮ ಜೀವನ ಶೈಲಿ ಇತ್ತು ಮತ್ತು ಈಗಿನ ಜೀವನ ಶೈಲಿ ಮತ್ತು ಶಿಕ್ಷಣ ಮಟ್ಟದ ನಾವು ತುಲನೆ ಮಾಡಿದರೆ ನಾವು ಇರಲಿಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ಇವತ್ತೇನು ನಾವು ಕಲ್ಯಾಣ ಕರ್ನಾಟಕ ಆಚರಣೆ ಮಾಡ್ತಾ ಇದ್ದೀವಿ, ಇದು ಒಂದು ನಮಗೆ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಹಾಗೆಯೇ ತಾವೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿ ಬಂದಿದ್ದೀರಿ, ಅದಕ್ಕೆ ಶಿಕ್ಷಣದ ಕಡೆಗೆ ನಾವು ಬಹಳಷ್ಟು ಒತ್ತನ್ನು ಕೊಡಬೇಕಾಗ್ತದೆ. ಯಾಕಂದರೆ ಹಾಗಾಗಿ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ಇಲ್ಲಿ ಎಲ್ಲ ಶಿಕ್ಷಕ ಬಾಂಧವರು ಕೂಡ ಬಂದಿದ್ದೀರಿ, ಅದಕ್ಕೆ ನಾವೆಲ್ಲರೂ ಕೂಡಿ ಈ ಒಂದು ಭಾಗದ ಅಭಿವೃದ್ಧಿಗಾಗಿ ಶ್ರಮಿಸೋಣ, ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡೋಣ ಅಂತ ಹೇಳಿ ಮೊದಲಿಗೂ ಈ ಒಂದು ಕಲ್ಯಾಣ ಕರ್ನಾಟಕ ಉತ್ಸವದ ದಿನಾಚರಣೆಯ ಒಂದು ಶುಭಾಶಯಗಳನ್ನು ಕೋರಿ ಅದೇ ರೀತಿಯಾಗಿ ಕ್ರಿಕೆಟ್ ಆಡ್ತಿರುವಂತಹ ಶಿಕ್ಷಣ ಸನ್ಮಾನಿಸಬೇಕು, ಅದರ ವೇದಿಕೆ ಮೇಲಿರುವ ಎಲ್ಲರೂ ಕೂಡ ಸನ್ಮಾನಿಸಬೇಕು ಅಂತಕೊಂಡು ಕೇಳ್ಕೊಳ್ತಾ ಆ ಮಕ್ಕಳಿಗೆ ಶುಭ ಹಾರೈಸಿ ಮುಂದಿನ ವಿದ್ಯಾರ್ಥಿ ಜೀವನ ಒಳ್ಳೆಯದಾಗಲಿ ಎಂದು ಹಾರೈಸ್ತಾ ಈ ವರ್ಷದ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದೇ ರೀತಿಯ ಪ್ರೇರಣೆ ಪಡೆಯಲಿ ಅಂತಕೊಂಡು